ಒಲೆಯರು ಅಂತಂದ್ರೆ ಮದ್ದಿಗಳು ಅಂತ ಕರೀತಾರೆ. ಈ ಕಡೆ ಗೊತ್ತಿಲ್ಲ ನನಗೆ, ಕೋಲಾರಲ್ಲಿ ಹೇಳ್ತಾರೆ ಒಲೆಯರು ಅಂತಂದ್ರೆ ಅವ್ರ ಮದ್ದಿ ಜನ ಅಂದ್ರೆ ಬುದ್ಧಿವಂತರಲ್ಲ ಗಟ್ರು ಅಂತ. ಅದಕ್ಕೆ ಒಂದ್ ಕತೆ ಇದೆ. ನಮ್ ತಾತ ಅಲ್ಗೆ ಮಾಡ್ತಾ ಇದ್ರು, ಅಲ್ಗೆ ಹೊಡಿತಾ ಇದ್ರು, ತುಂಬಾ ತುಂಬಾ ಚೆನ್ನಾಗಿ ಅಲ್ಗೆ ಮಾಡ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಮ್ ಮನೆ ಎಂಟ್ರಿ ಆದ ತಕ್ಷಣನೇ ಊಟಕ್ಕೆ ಅಲ್ಗೆ ನೇತಾಕಿರೋರು. ನಮ್ಮ ಚಿಕ್ಕಪ್ಪ ಅವರು ಸರ್ಕಾರಿ ಉದ್ಯೋಗದಲ್ಲಿರೋ, ಅವ್ರು ವರ್ಷಕ್ಕೆ ಒಂದ್ಸರಿ ಬರ್ತಾ ಇದ್ರು ಅಲ್ಲಿ. ಅಂದ್ರೆ ಅವ್ರು ಕಡಪದಲ್ಲಿ ಇದ್ದಿದ್ದು, ಅವ್ರು ಕಾಪೊಳ್ಳು ಅಂತ ಹೇಳ್ಕೊಂಡಿದ್ರು. ಅಂದ್ರೆ ಒಕ್ಕಲಿಗರು, ಇಲ್ಲಿ ಒಕ್ಕಲಿಗರು ಅನ್ನೋದು ತೆಲುಗಿನಲ್ಲಿ ಕಾಪೊಳ್ಳು ಅಂತಾರೆ. ಆದ್ರೆ ಇವ್ರು ಮಾಲಾ ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೋ, ಇವ್ರು ಎಷ್ಟು ಜಾತಿ ಅಲ್ಲ, ನಮ್ಮ ಮನೆಯಲ್ಲಿ ಅಲ್ಲಿಗೆ ಇದೆ ಅಂತ ಅವ್ರು ಹೇಳ್ಕೊಂಡ್ಬಿಟ್ರೆ. ಅಲ್ಲಿಗೆ ಅಂದ್ರೆ ದಲಿತರ ಸಂಕೇತ ಅಲ್ವಾ, ಒಲೆಯರ ಸಂಕೇತ, ಮಾದಿಗರ ಸಂಕೇತ ಆಗಿದೆ. ಹೇಳ್ಕೊಂಡ್ಬಿಡ್ತಾರ ಅಂತ ಹೇಳಿ ಅವ್ರು ನಿನ್ನ ಬರ್ತಾರೆ, ನಾಳೆ ಬರ್ತಾರೆ, ನಾಳೆ ಬರ್ತಾರೆ ಅನ್ನೋಷ್ಟ್ರಲ್ಲೇ ಅಟ್ಟದ ಮೇಲೆ ಹಾಕ್ಸ್ಬಿಡು ಡೊಳ್ಳು ಅಲ್ಲಿಗೆ ಎಲ್ಲ ಕೊಡೋದು. ನಮಗೆ ಗೊತ್ತಾಯ್ತು ಈಗ ಎಂತ ದೊಡ್ಡ ಸ್ಕಿಲ್ ನಮ್ಮ ತಾತನಿಗೆ ಅಲ್ಲಿಗೆ ಮಾಡಕ್ ಬರ್ತಾ ಇತ್ತು ಅನ್ನೋದಿದೆಯಲ್ಲ, ಅದು ದೊಡ್ಡ ಸ್ಕಿಲ್ ಕೌಶಲ್ಯ. ಆದ್ರೆ ಇಂತಹ ಕೌಶಲ್ಯವನ್ನ ನಮ್ಮ ಸಮುದಾಯಗಳು ಇದು ಸ್ಕಿಲ್ ಅಲ್ಲ ಅನ್ನತ್ತೆ. ಇದು ಕೌಶಲ್ಯ ಅಲ್ಲ, ಅದು ಶಕ್ತಿ ಅಲ್ಲ, ಅದ್ರಲ್ಲಿ ಏನೂ ಇಲ್ಲ. ಅಂದ್ರೆ ಇದು ಅವಮಾನದ ಸಂಕೇತ ಅನ್ನುವಂತಹ ಒಂದು ಅಸ್ಮಿತೆಗಳನ್ನ ನಮ್ಗೆ ಅಂಟಿಸ್ತಾ ಹೋಗುತ್ತೆ. ಪ್ರಕಾಶ್ ಮಂಡೇದ ಅವ್ರನ್ನ ನಾನು ತುಂಬಾ ದಿವಸಗಳಿಂದ ಬಲ್ಲೆ, ಸ್ನೇಹಿತರು ಕೂಡ. ಅವರ ಹಲವಾರು ಬರಹಗಳನ್ನ ಪುಸ್ತಕದ ಮೂಲಕ, ಅವರ ಫೇಸ್ಬುಕ್ ಬರಹಗಳನ್ನೆಲ್ಲ ಕೂಡ ನಾನು ಓದ್ಕೊಳ್ತಾ ಬಂದಿದ್ದೀನಿ. ಈ ಪುಸ್ತಕ ತುಂಬ ವಿಶೇಷವಾಗಿರುವಂಥ ಪುಸ್ತಕ. ಈ ಪುಸ್ತಕಕ್ಕೆ ನನ್ನನ್ನ ಯಾಕೆ ಕರೆದ್ರು ಅನ್ನುವಂಥದ್ದು, ಯಾಕಂದ್ರೆ ನಮ್ಮ ಬರಹಗಳ ಬಗ್ಗೆ ನಾವೇ ಎಷ್ಟು ದಿವಸ ಅಂತ ಮಾತಾಡೋದು, ಈ ಬರಹಗಳ ಬಗ್ಗೆ ಬೇರೆ ಹೆಣ್ಮಗಳನ್ನ, ಅಂದರೆ ಬೇರೆ ಸಮುದಾಯದ ಹೆಣ್ಮಗಳನ್ನ ಕರೆದು ಮಾತಾಡಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಇನ್ವಿಟೇಷನ್ ಎಲ್ಲ ರೆಡಿ ಆದ್ಮೇಲೆ ಇಲ್ಲಿ ಒಬ್ಬ ಹೆಣ್ಮಕ್ಳು ಇರಬೇಕು ಅನ್ನೋ ಕಾರಣಕ್ಕೆ ಕೊನೆಗೆ ಹೆಣ್ಮಕ್ಳನ್ನ, ಒಬ್ಬ ಹೆಣ್ಮಗಳನ್ನ ಹಾಕಿ ಬನ್ನಿ ಅಂತ ಪ್ರೀತಿಯಿಂದ ಕರೆದಿರೋದಕ್ಕೆ ಮೊದಲಿಗೆ ಪ್ರಕಾಶ್ ಮಂಡೇದ ಅವ್ರಿಗೆ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ಅರಿವೇ ಕಂಡಾಯ ಈ ಕೃತಿ ಏನಿದೆ, ಬಹಳ ಮುಖ್ಯವಾದಂತಹ ಕೃತಿ. ಶೀರ್ಷಿಕೆನೆ ಹೇಳುತ್ತೆ, ಅರಿವೆಯನ್ನ ಕುರಿತು ನಡೆಸಿದಂತಹ ಹುಡುಕಾಟ ಅಂತ. ನನಗೆ ಈ ಪುಸ್ತಕ ಮಾತು ಅರಿವೆ ಅನ್ನುವಾಗ ನನಗೆ ಭಾಷೆಯಿಂದ ತುಂಬಾ ಜನ ಹೇಳಿದ್ದಾರೆ ನಿಮಗೆ ಅ ಹಾ ಮಾತಾಡಕ್ಕೆ ಬರಲ್ಲ ಅಂತ. ತುಂಬಾ ಸಮಸ್ಯೆಗಳಿದೆ ನಮ್ಮ ಕೋಲಾರ ಗಡಿಭಾಗದ ಇವ್ರಿಗೆ, ಅಗುನು ಹಾಗೂ ಕೂಡ ವ್ಯತ್ಯಾಸ ಇಲ್ಲದೇನೆ ಬಳಸ್ತಾ ಇದ್ವಿ. ಇಷ್ಟೊಂದು ಸರಿ ಇದನ್ನ ನಾನು ಹೇಳುವಾಗ ನಾನು ಯಾವ ಅಕ್ಷರ ಬಳಸ್ತೀನೋ ಅಂತ ಸ್ವಲ್ಪ ಈಗಲೂ ಕೂಡ ಇದೆ. ಇಷ್ಟು ವಯಸ್ಸಾದ್ರೆ ನನಗೆ ಗೊತ್ತಾಗಲ್ಲ, ಅದು ತುಂಬಾ ಕಾನ್ಶಿಯಸ್ ಆಗಿ ಫೋಕಸ್ ಮಾಡಿ ಪ್ರಜ್ಞೆಯಿಂದ ಮಾತಾಡಿದಾಗ ಮಾತ್ರ ಆ ಧ್ವನಿ ಹೊರಡುತ್ತೆ. ಇಲ್ಲಿ ಅರಿವು ಅನ್ನುವಂತಹದ್ರ ಬಗ್ಗೆ ಹುಡುಕಾಟ ಮಾಡಿರುವಂತಹದ್ದು ಬಹಳ ಮುಖ್ಯ ತಾತ್ವಿಕ ಭಿತ್ತಿ ಈ ಕೃತಿದು. ಅರಿವು ಅಂತಂದ್ರೆ ಏನು, ತಿಳಿವು. ಈ ಒಂದು ಹುಡುಕಾಟ ಕಂಡಾಯದಲ್ಲಿ ಇರುವಂತಹ ಬಗೆಗಳನ್ನ ಕುರಿತು ಲೇಖಕರು ಹುಡುಕೊಂತ ಹೋಗಿರುವಂತಹದ್ದು, ಅದನ್ನ ಕಂಡ್ಕೊಳ್ತಾ ಎಲ್ಲೆಲ್ಲಿ ಜೋಡಿಸ್ಕೊಳ್ಳೋಕೆ ಸಾಧ್ಯ ಅನ್ನುವ ನೆಲೆ ಈ ಕೃತಿನಲ್ಲಿ ಇದೆ. ಕಂಡಾಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಮಾತಾಡಿದ್ದಾರೆ. ಅಂದ್ರೆ ಹಿರಿಕರ ಸಾಂಸ್ಕೃತಿಕ ಬದುಕಿನ ಕುರುಹುಗಳಲ್ಲಿ, ಇಡೀ ಅವರ ಬದುಕಿನ ನಡೆಗಳಲ್ಲಿ ಭೇದವಿಲ್ಲದೆ ಉರಿವ ಪರಂಜ್ಯೋತಿಯಲ್ಲಿ, ಜೋಳಿಗೆಯಲ್ಲಿ, ಧೂಪದಲ್ಲಿ, ಮಂಟೇದ ಮಲೆ ಮಹದೇಶ್ವರರ ಒಕ್ಕಲುಗಳ ಕಾಲದ ಕಡಲಲ್ಲಿ ಈ ಹುಡುಕಾಟವನ್ನು ಅವರು ನಡೆಸಿರುವಂಥದ್ದು ಇಡೀ ಕೃತಿಯ ಉದ್ದಕ್ಕೂ ಕೂಡ ನಾವು ನೋಡ್ತೀವಿ. ಹೀಗೆ ಕಂಡಾಯದ ಅರಿವನ್ನು ಕಂಡುಕೊಳ್ಳೋದ್ರ ಕಡೆಗೆ ಇಡೀ ಪುಸ್ತಕದ ತುಡಿತ ಇರುವಂತಹದ್ದು ನಮಗೆ ಕಾಣಿಸುತ್ತೆ. ಯಾಕೆ ಈ ತರದ ಒಂದು ತುಡಿತ ಕಾಡಿದೆ ಅನ್ನುವಂತಹದ್ದು. ಈ ತುಡಿತ ಬರೀ ಮಂಟೇದ ಅಷ್ಟೇ ಅಲ್ಲ, ನಮ್ಮ ಮೊದಲ ತಲೆಮಾರು ಎರಡನೇ ತಲೆಮಾರಿನಲ್ಲಿ ಓದ್ಕೊಂಡಿರುವಂತಹ ದಲಿತ ಸಮುದಾಯದ ಎಲ್ಲರಿಗೂ ಕೂಡ
ಇರುವಂತಹ ಬಿಕ್ಕಟ್ಟು, ಆ ದುಡಿದ ಹುಡುಕಾಟ. ಇಂತಹ ಬಿಕ್ಕಟ್ಟು ಒದಗಿಸಿರುವಂತಹ ಸ್ಥಿತಿ ಆಧುನಿಕ ನಮ್ಮ ಬದುಕಿನ ಎಲ್ಲವನ್ನೂ ಬದಲಾಯಿಸ್ಕೊಡುತ್ತೆ. ಆಧುನಿಕತೆ ಅನ್ನುವಂತಹ ಭ್ರಮೆ ಏನಿತ್ತು ಅದು ಕಳಚಿ, ಅದನ್ನು ಕಳಚಿಕೊಂಡು ಹೊರಗಡೆ ಬಂದು ಹುಡುಕಾಟ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ನೆಲೆ ಇಲ್ಲಿದೆ. ಆದರೆ ಇಂತಹ ನೆಲೆಯನ್ನೆಲ್ಲ ಕೂಡ ಈ ಆಧುನಿಕ ಶಿಕ್ಷಣ ಅನ್ನುವಂತಹದ್ದು ಮರೆ ಮಾಡಿಬಿಟ್ಟಿದೆ, ಅದನ್ನು ವಿಸ್ಮೃತಿಗೆ ಒಳಗು ಮಾಡಿದೆ ಅನ್ನುವಂತಹ ವಿಚಾರಗಳನ್ನು ಕುರಿತು ಇವರು ಮಾತಾಡ್ತಾರೆ. ಈ ತರಹದ ವಿಚಾರಗಳೆಲ್ಲ ಕೂಡ ತುಂಬ ಬಸದ ಅಲ್ಲದೇ ಇದ್ರೂ ಕೂಡ ಇವರ ಭಾಷಿಕ ಹುಡುಕಾಟದ ನೆಲೆಗಳು ಭಿನ್ನವಾಗಿದ್ದಾರೆ. ಇದ್ರ ಬಗ್ಗೆ ಡಿ ಆರ್ ಎನ್ ಮಾತಾಡಿದ್ದಾರೆ, ಆಶೀಶ್ ನಂದಿ ಮಾತಾಡಿದ್ದಾರೆ, ಜಿ ಎನ್ ದೇವಿ ಅವರು ಮಾತಾಡಿದ್ದಾರೆ. ಆದರೆ ಇಲ್ಲಿ ಇವರು ಸೂಕ್ಷ್ಮವಾಗಿ ತಮ್ಮ ಅನುಭವ ಲೋಕದ ಒಳಗಿನ ಈ ಅನುಭವ ಧಾರೆಗಳ ಹಿನ್ನೆಲೆಯಲ್ಲೇನೆ ಇಷ್ಟು ದಿವಸದಿಂದ ಮಸುಕಾಗಿದ್ದನ್ನ ಹೊಸ ಕಣ್ಣೋಟದ ಮೂಲಕ ಕಂಡುಕೊಂಡು ಅದನ್ನು ಎಕ್ಕಿ ಎಕ್ಕಿ ತೆಗೆದು ಬಿಕ್ಕಟ್ಟಿಗೆ ಬಿಕ್ಕಟ್ಟಿನ ದಾರಿಗಳಲ್ಲಿ ದಾರಿಯನ್ನು ಸರಿ ಮಾಡಿಕೊಳ್ಳುವಂಥ ನೆಲೆಯಲ್ಲಿ ಅದನ್ನು ಎಕ್ಕಿ ತೆಗೆಯುವಂತಹ ಪರಿ ನಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದ ಆ ಹಿನ್ನೆಲೆಯಲ್ಲಿ ನಾವು ಪಡ್ಕೊಂಡಿರುವಂತಹ ಶಿಕ್ಷಣ ಏನಿದೆ ಆಧುನಿಕ ಶಿಕ್ಷಣ, ಆದರೆ ಇಂತಹ ಬಿಕ್ಕಟ್ಟುಗಳಿಗೆ ಮೊದಲಿಂದಲೂ ಕೂಡ ಬಿಕ್ಕಟ್ಟುಗಳನ್ನ ಯಾಕೆ ತೋರಿಸಲಿಲ್ಲ? ಇಂತಹ ವಿಸ್ಮೃತಿಗೆ ಒಳಗು ಆಗುವ ಹಾಗೆ ಆಧುನಿಕ ಶಿಕ್ಷಣ ಮಾಡಿರುವಂತಹ ನೆಲೆಗಳ ಕುರಿತು ನಮ್ಮನ್ನು ನಾವೇ ಹುಡುಕಾಟ ಮಾಡುವ ಹಾಗೆ ಅಷ್ಟು ಸೂಕ್ಷ್ಮವಾಗಿ ವಿಸ್ತಾರವಾಗಿ ಆಳವಾಗಿ ಹುಡುಕಾಟ ಮಾಡಿರುವಂಥದ್ದು ಬಹಳ ಏನದು ಆಳಕ್ಕೆ ಇಳಿದು ಹುಡುಕಾಟ ಮಾಡಿರುವಂಥದ್ದು ಈ ಕೃತಿನಲ್ಲಿ ಕಾಣಿಸುತ್ತೆ. ನಮ್ಗೆ ಈ ಆಧುನಿಕ ಶಿಕ್ಷಣ ನಮ್ಗೆ ಅಧ್ಯಕ್ಷರು ಕೂಡ ಮಾತಾಡ್ತಾ ಇದ್ರು, ವಿಶ್ವವಿದ್ಯಾಲಯಕ್ಕೆ ಹೋದ್ರೇನೆ ಈ ತರ ಜಾತಿ ಇದು ಬರುತ್ತೆ ಅಂತ. ಮೊದಲಿಂದನೂ ಕೂಡ ಇರುತ್ತೆ ಜಾತಿ ಅನ್ನುವಂತಹದ್ದು. ನಮ್ಮ ಹಿರಿಯರು ಹೇಳಿದಾರಲ್ಲ, ದೇಹಕ್ಕೆ ಹಗಲಿರುವಂತಹ ತೊಗಲು, ಚರ್ಮದ ಮೇಲೆ ಹಾಕೊಂಡಿರುವ ಧೂಳನ್ನ ಒದರಿ ನಾವು ತಳ್ಳಿಬಿಡ್ಬೋದು, ಆದ್ರೆ ಚರ್ಮವನ್ನೇ ಕಿತ್ತು ಬದುಕಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಹಾಗೆ ನಮ್ಗೆ ಅಂಟಿಕೊಂಡಿರುವಂತಹ ಇಂತಹ ಗುರುತುಗಳನ್ನ ಒಡ್ಕೊಂಡು ಹೊರಗಡೆ ಬರೋದು ಅಷ್ಟು ಈಸಿ ಇಲ್ಲ. ನಮ್ಮ ಸಮಾಜದಲ್ಲಿ ಬಹಳ ಸರ್ಕಸ್ ಮಾಡ್ಬೇಕಾಗತ್ತೆ, ಓಡ್ಬೇಕಾಗತ್ತೆ, ಏನೇನೆಲ್ಲ ಕೂಡ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಈ ಆಧುನಿಕ ಶಿಕ್ಷಣ ಅನ್ನುವಂತಹದ್ದೇನೆ ಇಂತಹ ಕುರುಹುಗಳಿಗೆ ಇಂತಹ ಏನು ಅಸ್ಮಿತೆ ಅಂತ ನಾವು ಏನ್ ಹೇಳ್ತೀವಿ, ಗುರುತು ಅಂತ ಹೇಳ್ತೀವಿ, ಅದಕ್ಕೆಲ್ಲ ಕೂಡ ಒಂಥರ ಬೂದಿಯನ್ನ ಮುಚ್ಚಿ ಗೊತ್ತಾಗದ ಹಾಗೆ ಮಾಡಿದೆ. ಇದು ನಿನ್ನದಲ್ಲ ಅಂತ, ನಿನ್ನದು ಅಲ್ಲದೆ ಇರೋದನ್ನ ನಿನ್ನದು ಅಂತ ಹೇಳುತ್ತೆ, ನಿನ್ನದು ಅಲ್ಲದೆ ಇರೋದನ್ನ ನೀನ್ ಸೇರಿಸ್ಕೊ ಅಂತ ಹೇಳುತ್ತೆ. ನಿಜವಾದಂತಹ ಯಾವುದು ನಮ್ಮ ಸ್ಕಿಲ್ಲು ಆ ಸ್ಕಿಲ್ಲನ್ನೆಲ್ಲ ಕೂಡ ಇದು ಮರೆ ಮಾಚಿರುವಂತಹದನ್ನ ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿನೆ ಇಡೀ ಬದುಕಿನುದ್ದಕ್ಕೂ ಕೂಡ ನಮ್ಮ ಸಮುದಾಯಗಳು ಕೀಳೆಣ್ಮೆಯಲ್ಲೇ ಬದುಕುವ, ನರಳುವ, ಅವಮಾನವನ್ನು ಅನುಭವಿಸುವಂತಹ ನೆಲೆಗಳಿದೆ. ಲೇಖಕರ ಅಪ್ಪ ಭಿಕ್ಷೆಗೆ ಹೋಗುವಂತಹ ಅಂದರೆ ಕಂಡಾಯ ನೆಲೆಯಲ್ಲಿ ಭಿಕ್ಷೆಗೆ ಹೋಗುವಂತಹ ಸಂದರ್ಭವನ್ನು ಅಂದರೆ ಅವರು ಎಳೆ ವಯಸ್ಸಿನಲ್ಲಿ ಇದ್ದಾಗ ಅದನ್ನು ಅವಮಾನ ಅಂತ ಅನಿಸಿ ಮತ್ತೆ ದಲಿತ ಸಂಘರ್ಷ ಸಮಿತಿ ಅಪ್ಪ ಕಟ್ಟಿದಂತಹ ಸಂಘ ಆ ಹಿನ್ನೆಲೆಯಲ್ಲಿ ಅದನ್ನು ತುಂಬ ಅರಿವು ಉಂಟಾದಾಗ ಅದನ್ನು ನೋಡುವ ಕ್ರಮ ಭಿನ್ನವಾಗಿದೆ. ಆದರೆ ಈ ಕ್ರಮ ನಮಗೆ ಮೊದಲೇ ಯಾಕೆ ಸಿಗಲಿಲ್ಲ? ಈ ಥರದ ಒಂದು ಬಿಕ್ಕಟ್ಟುಗಳಲ್ಲಿ ಸಿಕ್ಕಾಪಟ್ಟೆ ನರಳಾಟ ನಾವು ಕೂಡ ಅನುಭವಿಸಿದ್ದೀವಿ. ನಮ್ಮ ತಾತ ಅಲ್ಲಿಗೆ ಮಾಡ್ತಾ ಇದ್ರು, ಅಲ್ಲಿಗೆ ಹೊಡಿತಾ ಇದ್ರು, ತುಂಬ ತುಂಬ ಚೆನ್ನಾಗಿ ಅಲ್ಲಿಗೆ ಮಾಡ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಎಂಟ್ರಿ ಆದ ತಕ್ಷಣನೇ ಗೂಟಕ್ಕೆ ಅಲ್ಲಿಗೆ ನೇತಾಕಿರೋರು. ನಮ್ಮ ಚಿಕ್ಕಪ್ಪ ಅವರು ಸರ್ಕಾರಿ ಉದ್ಯೋಗದಲ್ಲಿದ್ದ, ಅವರು ವರ್ಷಕ್ಕೆ ಒಂದ್ಸರಿ ಬರ್ತಾ ಇದ್ರು ಅಲ್ಲಿ. ಅಂದ್ರೆ ಅವ್ರು ಕಡಪದಲ್ಲಿ ಇದ್ದಿದ್ದು ಅವರು ಕಾಪೊಳ್ಳು ಅಂತ ಹೇಳ್ಕೊಂಡಿದ್ರು. ಅಂದ್ರೆ ಒಕ್ಕಲಿಗರು, ಇಲ್ಲಿ ಒಕ್ಕಲಿಗರು ಅನ್ನೋದು ತೆಲುಗಿನಲ್ಲಿ ಕಾಪೊಳ್ಳು ಅಂತಾರೆ. ಆದ್ರೆ ಇವರು ಮಾಲಾ ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೋ, ಇವ್ರು ಎಷ್ಟು ಜಾತಿ ಅಲ್ಲ, ನಮ್ಮ
ಮನೆಯಲ್ಲಿ ಅಲ್ಲಿಗೆ ಇದೆ ಅಂತ ಅವ್ರು ಹೇಳ್ಕೊಂಡ್ಬಿಟ್ರೆ ಅಲ್ಲಿಗೆ ಅಂದರೆ ದಲಿತರ ಸಂಕೇತ ಅಲ್ವಾ, ವಲಯರ ಸಂಕೇತ, ಮಾದಿಗರ ಸಂಕೇತ ಆಗಿದೆ. ಹೇಳ್ಕೊಂಡ್ಬಿಡ್ತಾರ ಅಂತ ಹೇಳಿ ಅವ್ರು ನಿನ್ನ ಬರ್ತಾರೆ, ನಾಳೆ ಬರ್ತಾರೆ, ನಾಳಿದ್ದು ಬರ್ತಾರೆ ಅನ್ನೋಷ್ಟರಲ್ಲೇ ಅಟ್ಟದ ಮೇಲೆ ಹಾಕ್ಸ್ಬಿಡೋರು ಡೊಳ್ಳು ಅಲ್ಲಿಗೆ ಎಲ್ಲ ಕೂಡ. ನಮಗೂ ಕೂಡ ಇದನ್ನ ನೋಡಿ ನೋಡಿ ನೋಡ್ತಾ ನೋಡ್ತಾ ನಾವು ಅದನ್ನ ಎಷ್ಟು ಧಿಕ್ಕಾರ ಮಾಡಿದ್ವಿ. ನಾವು ನಮ್ಮ ಅಣ್ಣ ಅಂದ್ರೆ ನಮ್ಮ ತಾತನಿಗೆ ಮನೆಯಲ್ಲಿ ಅಲ್ಲಿಗೆ ಇರಬಾರ್ದು, ನೀನು ಅಲ್ಲಿಗೆ ಹೊಡೆಯಕ್ ಹೋಗ್ಬಾರ್ದು, ಈ ಥರದ ಚಾಕರಿ ತೋಟಿ ಚಾಕರಿ ಎಲ್ಲ ಮಾಡ್ತಿದ್ದಾಗ ಅಷ್ಟು ಹತ್ತಿದ್ವಿ ನಾವು ಹೋಗ್ಬಾರ್ದು ಮಾಡಬಾರ್ದು ಅಂತ. ಅಂದರೆ ಆಮೇಲೆ ಆಮೇಲೆ ತಿಳ್ಕೊಂಡ ತಕ್ಷಣನೇ ನಮ್ಮ ಅರಿವು ಉಂಟಾದಾಗೆಲ್ಲ ಕೂಡ ಮುಂದೆ ಮುಂದೆ ಹೋಗ್ತಾ ನಮಗೆ ಗೊತ್ತಾಯ್ತು ಈಗ ಎಂಥ ದೊಡ್ಡ ಸ್ಕಿಲ್ಲು. ನಮ್ಮ ತಾತನಿಗೆ ಅಲ್ಲಿಗೆ ಮಾಡೋಕೆ ಬರ್ತಾಯಿತ್ತು ಅನ್ನೋದಿದೆಯಲ್ಲ, ಅದು ದೊಡ್ಡ ಸ್ಕಿಲ್ಲು, ಕೌಶಲ್ಯ. ಆದರೆ ಇಂತಹ ಕೌಶಲ್ಯವನ್ನು ನಮ್ಮ ಸಮುದಾಯಗಳು ಇದು ಸ್ಕಿಲ್ ಅಲ್ಲ ಅನ್ನತ್ತೆ, ಇದು ಕೌಶಲ್ಯ ಅಲ್ಲ, ಅದು ಶಕ್ತಿ ಅಲ್ಲ, ಅದರಲ್ಲಿ ಏನೂ ಇಲ್ಲ, ಅಂದರೆ ಇದರ ಅವಮಾನದ ಸಂಕೇತ ಅನ್ನುವಂತಹ ಒಂದು ಅಸ್ಮಿತೆಗಳನ್ನು ನಮಗೆ ಅಂಟಿಸ್ತಾ ಹೋಗುತ್ತೆ. ಇಂತಹ ಅಸ್ಮಿತೆಗಳನ್ನು ಹುಡುಕುವ ಮತ್ತೆ ಎಕ್ಕಿಕೊಳ್ಳುವ ಅದರಲ್ಲಿ ಇರುವಂತಹ ಈ ಥರ ತಾಕತ್ತುಗಳನ್ನು ಎಕ್ಕಿ ಜೋಡಿಸುವಂಥ ಕೆಲಸವನ್ನು ಈ ಅನುಭವ ಕಥನ ಇಡೀ ಕೃತಿಯ ಉದ್ದಕ್ಕೂ ಕೂಡ ಮಾಡಿರುವಂತಹದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಜಾತಿ, ಈ ತರಹದ ಜಾತಿಯ ಕ್ರೌರ್ಯಗಳು ಇದಾವಲ್ಲ, ಇದು ಇಡೀ ಸಮಾಜದಲ್ಲೆಲ್ಲ ಹೇಗೆ ಹರಡಿಕೊಂಡಿದೆ ಅನ್ನುವಂತರ ಹುಡುಕಾಟ ತುಂಬ ತೀವ್ರವಾಗಿ ಈ ಕೃತಿ ಮಾಡುತ್ತೆ. ಇದನ್ನು ಅಂದರೆ ಜಾತಿಗಳಲ್ಲೇ ಕೆಳಜಾತಿ ಆಗಿರುವ ಉಪಜಾತಿಗಳೆಲ್ಲ ಇದಾವಲ್ಲ, ಕೆಳಜಾತಿ ಆಗಿ ಅತ್ಯಂತ ಬಡವರಾಗಿರುವ ನೋಡಲಿಕ್ಕೆ ಅಮಾಯಕರಾಗಿರೋ ಥರ ಕಾಣೋರು ಕೂಡ ಜಾತಿ ಕಾರಣಕ್ಕೆ ಕಠೋರ ಮೃಗಗಳಾಗಿ ನಡ್ಕಂತಾರಲ್ಲ, ಇದ್ರ ಬಗ್ಗೆ ಬಹಳ ಅಸಹ್ಯವನ್ನು ವ್ಯಕ್ತಪಡಿಸ್ತಾರೆ. ಹೌದು, ನಮ್ಮ ಸಮಾಜದಲ್ಲಿ ತುಂಬ ಬಡತನಾಗಿದ್ರೂ ಕೂಡ ಈ ಜಾತಿ ಹೇಗೆ ಕೆಲಸ ಮಾಡ್ತಾರತ್ತೆ, ಅದು ಒಂದು ರೂಪ ಇಲ್ಲ, ಭಿನ್ನ ಭಿನ್ನ ರೂಪಗಳು ಇದೆ, ಬೇರೆ ಬೇರೆ ಸ್ವರೂಪಗಳಲ್ಲೇ ಇದು ತೆರೆಕೊಂಡು ಹೋಗಿರುವಂಥದ್ದು ನಮಗೆ ಕಾಣಿಸುತ್ತೆ. ಅಂದರೆ ಇವುಗಳಿಗೆ ಸಂಬಂಧಪಟ್ಟಂಗೆ ಈ ಜಾತಿಯ ಹಿನ್ನೆಲೆಯ ಕಥನಗಳು ಸಮುದಾಯಗಳ ಕುರಿತಾಗಿ ಎರಡು ನೆಲೆನಲ್ಲಿ ನೋಡ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ಸಮುದಾಯ ತನಗೆ ತಾನೇ ಕಟ್ಕೊಂಡಂತಹ ಒಂದು ಕತೆ, ಎರಡನೇದು ನಮ್ಮನ್ನು ನಮ್ಮವರು ಅಂತ ತಿಳಿದೇ ಇರುವ ಇತರರು ನಮ್ಮ ಸಮುದಾಯದ ಬಗ್ಗೆ ಕಟ್ಟಿರುವಂತಹ ಒಂದು ಕಥೆಗಳು ಇದ್ದಾವೆ. ಅಂದರೆ ನಮ್ಮ ಸಮುದಾಯದ ಬಗ್ಗೆ ನಾನು ಒಂದು ಸಣ್ಣ ಇದನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಲೆಯರು ಅಂತಂದರೆ ಮದ್ದಿಗಳು ಅಂತ ಕರೀತಾರೆ, ಈ ಕಡೆ ಗೊತ್ತಿಲ್ಲ ನನಗೆ, ಕೊಲವಲ್ಲಿ ಅಂತಾರೆ. ಒಲೆಯರು ಅಂತಂದರೆ ಅವರು ಮದ್ದಿ ಜನ ಅಂದರೆ ಬುದ್ಧಿವಂತರಲ್ಲ, ದಡ್ರು ಅಂತ. ಅದಕ್ಕೆ ಒಂದು ಕತೆ ಇದೆ, ಏನಪ್ಪ ಅಂತಂದರೆ ಈ ಒಲೆಯರೆಲ್ಲ ಕೂಡ ಮದ್ದಿಮಾನ ಅಂದರೆ ಮದ್ದಿ ಮರನ ಕಡಿಯಕ್ಕೆ ಹೋದ್ರಂತೆ, ಕೊಡ್ಲಿಗಳು ಮಚ್ಚಿಗಳೆಲ್ಲ ಎತ್ಕೊಂಡು ಕಡಿಯಕ್ಕೆ ಹೋದಾಗ ಕಡಿಯಕ್ಕೆ ಹೋದ್ರು ಮರನ ದೊಡ್ಡದಾಗಿ ಬೆಳೆದಿದೆ, ಮರ ಕಡಿತಾ ಇದ್ದಾರೆ, ಕಡಿದು ಇನ್ನೇನು ಸ್ವಲ್ಪತ್ತಿಗೆ ಬಿದ್ದೋಗುತ್ತೆ ಅನ್ನೋವಾಗ ಪಕ್ಕಕ್ಕೆ ಬರಬೇಕು, ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಮರಗಳು ಊರು ಕೊಡ್ಬೇಕು ಅದಕ್ಕೆ ಬೀಳದೆ ಇರೋ ಥರ. ಆಯಿತಾ, ಇವರು ಮರ ಇನ್ನೇನು ಸ್ವಲ್ಪತ್ತಿಗೆ ಬೀಳುತ್ತೆ, ಹೊಡೆದು ಬಿದ್ದುಬಿಡುತ್ತೆ ಅಂತ ಅನ್ನೋವಾಗ ಊಟ ಮಾಡ್ಕೊಂಡು ಆಮೇಲೆ ಉಳಿದಿದ್ದನ್ನು ಕಡಿಯೋಣ ಅಂತ ಅನ್ನೋವಾಗ ಈ ಪರಕೆ ಕಡ್ಡಿಗಳನ್ನ ಆಟ ಕೊಟ್ರಂತೆ ಮರಕ್ಕೆ, ಮರ ಬೀಳಲ್ಲ ಅಂತ ಪರಕೆ ಕಡ್ಡಿನ ಆಟ ಕೊಟ್ರಂತೆ. ಇವರು ಗೊತ್ತಿಲ್ಲ ಅಲ್ಲೇ ಕೂತ್ಕೊಂಡ್ರು, ಸುಧಾರಿಸ್ಕೊಂಡ್ರು, ಬಿಸಿಲು ತುಂಬ ದಂಡಿದ್ರಲ್ವಾ, ಆ ಮರ ಬಿದ್ದು ಪಚಕ್ಕಂತ ಇವರೆಲ್ಲ ಕೂಡ ಸತ್ತೋದ್ರು. ಸತ್ತೋದ್ರು ಅದು ಕಾಗೆಗಳೆಲ್ಲ ಬಂದು ಅವ್ರನ್ನೆಲ್ಲ ಚರ್ಮನೆಲ್ಲ ತಿಂದು ಮಾಂಸದ ಪೀಸ್ಗಳನ್ನೆಲ್ಲ ತಗೊಂಡು ಹಾಕೊಂಡು ತಿಂತಾ ಇದ್ದಾವೆ. ಅವರ ಹೆಣ್ಮಕ್ಳೆಲ್ಲ ಕೂಡ ಹೆಂಗಸರು ಹಿಟ್ಟೆತ್ಕೊಂಬರ್ಬೇಕಲ್ಲ, ಹಿಟ್ಟೆತ್ಕೊಂಡು ಬಂದ್ರಂತೆ ಅವ್ರವ್ರ ಹೆಂಡತಿರು ಹಿಟ್ಟೆತ್ಕೊಂಬರೋವಾಗ ನೋಡ್ಬಿಟ್ಟು ಲೇ ನೋಡೆ ನನ್ನ ಗಂಡು ಹೊಡಿತಾ ಇದ್ರ ಪೀಸ್ ಎಷ್ಟು ಮ್ಯಾಲ್ಕೋತದೆ ನೋಡು ಅಂತ ಒಬ್ಬಳಂತ ಇನ್ನೊಬ್ಳೇ ನನ್ನ ಗಂಡು ಪೀಸ್ ನಿನ್ನ ಗಂಡು ಹೊಡಿತಾ ಇದ್ದಲ್ಲ ಅದಕ್ಕಿಂತ ಮ್ಯಾಲೆ ಆ ದೊಡ್ಡ ಪೀಸ್ ನನ್ನ ಗಂಡು ಹೊಡ್ದಿರೋದು ಅಂತ ಒಬ್ಳಂತೆ. ಅಂದರೆ ನೋಡ್ಕೊಂಬಂದು ಮತ್ತೆ ಬಂದು ನೋಡಿದ್ರು ಸಾವಾಗಿ. ಇದು ನಮ್ಮ ಸಮುದಾಯಗಳನ್ನು ಕುರಿತು ನಮ್ಮವ್ರು ಅಲ್ಲದೆ ಇರೋರು ಕಟ್ಟಿರುವ ಕತೆ. ನೀವು ದಡ್ರು ನಿಮ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ನೋಡಿ ನಿಮ್ಮ ಮೊದಲಿಂದ ನಿಮ್ಮ ಹಿರಿಯರೆಲ್ಲ ಕೂಡ ದಡ್ರು,
ಒಂದು ದೊಡ್ಡ ಮರ ಕೊಡ್ಬೇಕಂತ ಗೊತ್ತಿಲ್ಲ, ಪಕ್ಕಕ್ಕೆ ಓಡೋಗ್ಬೇಕಂತ ಗೊತ್ತಿಲ್ಲ, ಪರಕೆ ಕಟ್ಟಿ ಕೊಟ್ಟರು. ಅದು ಅಷ್ಟು ದೊಡ್ಡರು ಅಂತ ನಿಮ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ನಿಮ್ಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಆಗಲ್ಲ. ಇವತ್ತಿಗೂ ಕೂಡ ನಾನು ಮಾತಾಡ್ತಾರೆ, ಅಯ್ಯೋ ಒಲಿನ ಮನೆ ಬಿಟ್ಬಿಟ್ಟು ಪಿ ಎಚ್ ಡಿ ಮಾಡ್ಕೊಂಬಿಟ್ಟವಳೆ ಅಂತ ಬೇರೆ ಅವ್ರು ಹುಡುಗ್ರು ಮಾತಾಡೋಕ್ಕೆ. ನಿನಗೇನಲ್ಲ ನೀನು ಡಿಗ್ರಿ ಕೂಡ ಮುಗಿಸ್ಕೊಳ್ಳೋಕ್ಕಾಗಿ ನೋಡಲ್ಲಿ, ಒಲಿನ ಮನೆ ಹುಟ್ಟಿನೂ ಜಾಸ್ತಿ ಓದ್ಕೊಂಬಿಟ್ಟಾಳೆ ನೋಡಿ. ನೀವು ಏನು ಕಲರ್ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ಅಪ್ಪಿ ತಪ್ಪಿ ಅವ್ರ ಮನೇಲಿ ಹುಟ್ಟುಬಿಟ್ಟವಳೆ. ಈ ತರಹದ ಇವಿದಾವಲ್ಲ ಇವೆಲ್ಲ ಕೂಡ ನಾನು ಈಗಾಗಲೇ ಕಟ್ಟಲ್ಪಟ್ಟಂತಹ ರಚನೆಗಳು. ಈ ಕಟ್ಟಲ್ಪಟ್ಟಂತಹ ರಚನೆಗಳನ್ನು ನಮ್ಮಂತಹ ತಲೆಮಾರುಗಳು ಅವುಗಳನ್ನು ಬಿಡಿಸ್ಕೊಂಡು ಹೊಸದನ್ನು ಕಟ್ಕೊಳ್ಳೋದಿದೆಯಲ್ಲ ದೊಡ್ಡ ಚಾಲೆಂಜು. ಅಂತಹ ಚಾಲೆಂಜ್ಗಳನ್ನು ತಗೊಂಡು ನೋಡುವ ಹುಡುಕಾಟ ಮಾಡುವಂತಹ ನೆಲೆ ಈ ಕೃತಿನಲ್ಲಿ ತುಂಬ ವಿಸ್ತಾರವಾಗಿ ಮಾಡಿದ್ದಾರೆ. ಆತ್ಮಕಥೆಗಳು, ತುಂಬ ಆತ್ಮಕಥೆಗಳು ನಾವು ನೀವೆಲ್ಲ ಹೊರ್ಕೊಂಡಿದ್ದೀವಿ ಅಂದರೆ ಪ್ರಾರಂಭ ನೆನಪು ಬಂದಾಗಲಿಂದ ಕೂಡ ಕೊನೆಯವರೆಗೂ ಆತ್ಮಕಥೆಗಳು ಮಾತಾಡುತ್ತೆ. ಅದರಲ್ಲೂ ಕೂಡ ಈ ಆಧುನಿಕ ಶಿಕ್ಷಣಕ್ಕೆ ತೆರೆಕೊಂಡಂಥ ಆತ್ಮಕಥೆಗಳು, ನಾನು ಒಂದನೇ ಕ್ಲಾಸಲ್ಲಿ ಹಿಂಗಿದ್ದೆ, ಎರಡನೇ ಕ್ಲಾಸಲ್ಲಿ ಹಿಂಗಾಯಿತು, ಮೂರನೇ ಕ್ಲಾಸಲ್ಲಿ ಕ್ಲಾಸಿಗೆ ಮೂಲಕ ಹೇಳ್ತಾ ಹೋಗ್ತಾರೆ. ಆದರೆ ಈ ಆತ್ಮಕಥೆಯ ಬಹಳ ವಿಶೇಷ ಏನಂತಂದರೆ ಈ ಅರಿವಿನ ನೆಲೆಯಲ್ಲಿ ಕಂಡಾಯದಲ್ಲಿ ಅರಿವನ್ನು ಹುಡುಕುವಾಗ ತಮ್ಮ ಅನುಭವವನ್ನು ಆಧಾರಗಳಾಗಿ ಜೋಡಿಸ್ತಾ ಹೋಗಿದ್ದಾರೆ. ಇದು ಅನುಭವ ಕಥನದ ಬಹಳ ಮುಖ್ಯ ವಿಶೇಷ ಈ ಕೃತಿ. ಅವರೆಲ್ಲರೂ ಪ್ರಾರಂಭದಿಂದ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ದ ಹೋಗ್ದೆ ಹೇಳಿದೆ, ಇದರ ಆಧಾರಗಳು ಬಂದಾಗ ಅಪ್ಪನನ್ನು ತಗೊಂಬರ್ತಾರೆ, ಆಧಾರ ಬಂದಾಗ ಅಮ್ಮನನ್ನು ತಗೊಂಬರ್ತಾರೆ, ಆಧಾರ ಬಂದಾಗ ನಮಗೆ ಮಲೆನಾಡಿನ ಚಿತ್ರಣಗಳನ್ನು ತಗೊಂಬರ್ತಾರೆ, ಬುಸ ಚಳುವಳಿಯನ್ನು ತಗೊಂಬರ್ತಾರೆ. ಇದೊಂದು ವಿಶೇಷವಾದಂತಹ ಭಾಷೆಯ ಮೂಲಕವಾಗಿ ಇದನ್ನು ಕಟ್ಟಿರುವಂತಹದನ್ನು ನಾವು ನೋಡ್ತೀವಿ. ಭಾಷೆ ಮಾತಾಡುವಾಗ ನಮ್ಮ ಲಕ್ಷ್ಮೀಪತಿ ಸರ್ ಮಾತಾಡಿದ್ದಾರೆ ಬೇರೆ ಥರದ ಭಾಷೆ ಅಂತ. ಭಾಷೆ ಹಲವು ಕನ್ನಡಗಳಂತ ನಾವೇನು ಮಾತಾಡ್ತೀವಿ, ಇದು ಮಂಡ್ಯದ್ರದ್ದೇ ಭಾಷೆ. ಒಬ್ಬೊಬ್ರಿಗೆ ಒಂದೊಂದು ಭಾಷೆ ಇರುತ್ತಲ್ಲ, ನಮ್ಮೊಂದು ಭಾಷೆ ಓದಕ್ಕೆ ಇದ್ದರು ಅವ್ರು ಲೇಖಕರು ಇಲ್ಲದೆ ಇದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ನೋಡಿ ಲಂಕೇಶ್ ಬರ್ದಿರೋದು, ಇದು ಯಾರು ಈ ವಾರ ನನ್ನ ಮೂರ್ತಿನೇ ಬರ್ದಿರೋದು ಅಂತ ನಾವು ಹೆಂಗೆ ಗುರುತಿಸ್ತೀವಿ. ಹಂಗೆ ಮಂಡ್ಯದ್ರದ್ದೇ ಭಾಷೆ ಅದು. ಮೊದಲ ಚಾಪ್ಟ್ರಲ್ಲಿ ಒಂದು ಅಕಾಡೆಮಿಕ್ಗೆ ಈ ಭಾಷೆಯನ್ನು ಒಗ್ಗಿಸ್ಲಿಕ್ಕೆ ತುಂಬ ಎಣಗಾಡಿದ್ದಾರೆ ಅಂತ ಅನಿಸುತ್ತೆ, ಆದರೆ ಅಗತ್ಯ ಇರಲಿಲ್ಲ. ತುಂಬ ಕೆವಿಯನ್ನು ಹೇಳ್ತಾರಲ್ಲ, ನಮ್ಮ ಭಾಷೆ ಎಷ್ಟು ಸರಳವಾಗಿರುತ್ತೋ ಅಷ್ಟು ಚೆನ್ನಾಗಿ ಬರೀಲಿಕ್ಕೆ ಆಗುತ್ತೆ, ನಮ್ಮ ಭಾಷೆ ಎಷ್ಟು ಸರಳವಾಗಿರುತ್ತೋ ಅಷ್ಟು ಜನಕ್ಕೆ ಮುಟ್ಟುತ್ತೆ ಅಂತ. ಸಂಸ್ಕೃತವನ್ನು ನಾವು ಯಾರು ಮುಟ್ಟಕ್ಕಾಗದೇ ಇಟ್ಟುಟ್ಟು ಸತ್ತೋಯ್ತಲ್ಲ, ಹಂಗೆ ತುಂಬ ಅಕಾಡೆಮಿಕ್ಕಾಗಿ ಬರೆಯೋದಿದೆಯಲ್ಲ ತುಂಬ ಸಮಸ್ಯೆ ಅದು, ನಮ್ಮ ಮುಟ್ಟಲ್ಲ. ನಮ್ಮ ವಿದ್ಯಾರ್ಥಿಗಳು ಕೂಡ ನಾನು ಸಿಲ್ಬಸ್ ಇಟ್ಟಾಗ ಡಿ ಆರ್ ಎಂದು ಇವ್ರನ್ನೆಲ್ಲ ಓದೋವಾಗ ಮೇಡಮ್ ನಂಗೆ ಅರ್ಥನೇ ಆಗಲ್ಲ ಮೇಡಮ್ ಅಂತ ಹೇಳ್ತಾರೆ, ಅರ್ಥ ಆಗದಿರೋದ್ರೆ ಯಾಕೆ ಬರಿಬೇಕು ಅಂತ. ತುಂಬ ಸರಳವಾಗಿ ಬರೆದ್ರೆ ತುಂಬ ಜನ ಓದ್ತಾರೆ. ಯಾಕೆ ನಮ್ಮ ಸಂಶೋಧನಾ ಇವುಗಳೆಲ್ಲ ಕೂಡ ಯಾರು ಓದೋಕ್ಕಾಗಿಲ್ಲ ಅಂದರೆ ಭಾಷೆಯ ಬಿಕ್ಕಟ್ಟು, ಅರ್ಥ ಆಗದೆ ಭಾಷೆನಲ್ಲಿ ಬರೆದ್ರೇ ಸ್ಟ್ಯಾಂಡರ್ಡ್ ಅನ್ನೋ ಥರ ಕೆಲವರು ಭಾವಿಸಿರೋದಿದೆಯಲ್ಲ ತುಂಬ ಸಮಸ್ಯಾತ್ಮಕ ಅದು. ನಾನು ತುಂಬ ಇಷ್ಟಪಡ್ತೀನಿ ಕೆ ವಿ ಎನ್ ಅವರ ಭಾಷೆ ಎಷ್ಟು ಸರಳ ಅಂತಂದರೆ, ನಿಮ್ಗೆ ಐದನೇ ಕ್ಲಾಸ್ ಮಕ್ಕಳು ಓದಿದ್ರು ಕೂಡ ನಾನು ಅರ್ಥ ಆಗುವಷ್ಟು ಸರಳವಾಗಿ ಅವರು ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಬಿಕ್ಕಟ್ಟಿದ್ರು ಕೂಡ ಆಮೇಲೆ ಅದನ್ನು ಸರಳವಾಗಿ ಬರೆದಿರುವಂಥದ್ದು ನಮಗೆ ಕಾಣಿಸುತ್ತೆ. ಈ ತರಹದಲ್ಲಿ ಈ ಕೃತಿ ಅನುಭವವನ್ನು ತದನಂತರ ಎರಡು ಒಂದು ಚಾಪ್ಟರ್ ಬಿಟ್ಟು ಎರಡು ಚಾಪ್ಟ್ರಲ್ಲಿ ತುಂಬ ಸರಳವಾಗಿಯೇ ಹೇಳ್ಕೊಳ್ತಾ ಹೋಗಿರುವಂತಹದ್ದು ನಮಗೆ ಕಾಣಿಸುತ್ತೆ. ಈ ಪುಸ್ತಕ ಎಲ್ಲ ಬಿಕ್ಕಟ್ಟುಗಳಿಗೆ ಪರಿಹಾರಗಳನ್ನು ಪುಸ್ತಕದಲ್ಲಿ ಹುಡುಕುವ ಸಮಸ್ಯೆಯಿಂದ ಆಚೆಗೆ ಬಂದು ಸ್ವ ಅನುಭವ ಅನುಭವ ಲೋಕದೊಂದಿಗೆ ಪಯಣದ ಮೂಲಕ ಅನುಭವ ಲೋಕದ ಪಯಣದ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನೆಲೆಯ ಪಯಣ ಅಂತ ನನಗೆ ಅನಿಸುತ್ತೆ. ಇದನ್ನು ಜನಪದದ ಬೇರೆ ಬೇರೆ ಈ ಹಾಡು ಅವರ ಅಮ್ಮನ ಬದುಕು ಇದೆಯಲ್ಲ, ಅವರ ಅಮ್ಮನ ಬದುಕು ಒಂದು ಬಹಳ ಗಟ್ಟಿ ಸ್ವಾಭಿಮಾನಿಯಾಗಿ ಕಟ್ಕೊಂಡಿರುವಂತಹ ಬದುಕನ್ನು ಇಲ್ಲಿ ತಗೊಂಬರ್ತಾರೆ. ಬೇರೆಯವ್ರ ಮನೆಗೆ ಯಾಕೆ ನೀನು ಟಿ ವಿ ನೋಡೋಕೆ ಹೋಗ್ಬೇಕು, ಯಾಕೆ ಅವಮಾನ ಆಗುತ್ತೆ, ಅವರು ಅಂದಿದ್ದನ್ನು ಅನ್ಸ್ಕೊಬೇಕು ಅಂತ ಅವರೇ ಮನೆಗೆ ಟಿ ವಿ ತಗೊಂಬರುವಂಥದ್ದಿರ್ಬೋದು, ಅವ್ರಿಗೆ ಶೂ ಕೊಡಿಸಿದ್ದು ಇರ್ಬೋದು, ಇದೆಲ್ಲ ಕೂಡ ಓದ್ತಾ ಇದ್ರೆ ನನ್ನ ಕತೆ ನಾನೇ ಓದ್ಕೊತಾ ಇದ್ದೀನಿ ಅನ್ನೋಷ್ಟು ಖಂಡಿತ ಎಲ್ರಿಗೂ ಆಗುತ್ತೆ ಅದು. ನಮ್ಮ ಆ ಸಮುದಾಯದವರು ಓದ್ಕೊಂಡ್ರೆ
ಇಂತಹ ನೆಲೆಯಲ್ಲಿ ಅನುಭವವನ್ನು ಮತಿಸಿದಾಗ ಬರುವಂತಹ ಉತ್ತರಕ್ಕೆ ಇವರು ಹೋಗಿರುವಂತಹ ನಡೆ ಇಲ್ಲಿ ಕಾಣಿಸುತ್ತೆ. ಇಂತಹ ಕಡೆಗಳನ್ನೆಲ್ಲ ಕೂಡ ನಾನು ಸ್ಥಾಪಿತವಾಗಿರುವಂತಹ ಗುರುತುಗಳನ್ನು ಧಿಕ್ಕರಿಸಿ ತನ್ನದೇ ಆದಂತಹ ನಡೆಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳುವಂತಹ ನಿರಂತರ ಸಂಘರ್ಷದ ಅನಿವಾರ್ಯತೆಯನ್ನು ಕುರಿತು ಈ ಕೃತಿ ತುಂಬ ಗಾಢವಾಗಿ ಮಾತಾಡುತ್ತೆ. ಈಗ ನಮ್ಮ ಅತ್ತೆ ಸರ್ ಬಾಬು ಮಾರ್ಲಿ ಅವ್ರನ್ನ ನೆನಪು ಮಾಡಿಕೊಂಡ್ರು. ನಾವು ನಿನ್ನೆ ನಾಟಕ ನೋಡ್ಕೊಂಡ್ಬಂದು ಅದೇ ಒಂದು ಹ್ಯಾಂಗ್ ಓವರಲ್ಲಿ ಇರೋದ್ರಿಂದ ಎಲ್ಲಿವರೆಗೂ ಕೂಡ ನಾನು ಈ ಕೃತಿನ ಅದನ್ನು ಮಾತಾಡುತ್ತೆ. ಅನಿವಾರ್ಯತೆ ಬಗ್ಗೆ, ನಿರಂತರ ಸಂಘರ್ಷದ ಬಗ್ಗೆ ಮಾತಾಡುತ್ತೆ. ನಿರಂತರ ಎಲ್ಲಿ ತನಕ ಈ ಸಮಾಜದಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋದು ಇರ್ತದೋ, ಎಲ್ಲಿವರೆಗೂ ಮೇಲು ಕೀಳು ಅನ್ನೋದು ಇರ್ತದೋ, ಅಲ್ಲಿವರೆಗೂ ಕೂಡ ನಾನು ಒಟ್ಟಿಗೆ ಸೇರಿಕೊಂಡು, ನಾವೆಲ್ಲರೂ ಕೂಡ ಅದೇ ಸರ್ ಅದನ್ನು ತುಂಬ ಚೆನ್ನಾಗಿ ಹೇಳಿದರು, ಎಲ್ಲರೂ ಕೂಡ ಒಟ್ಟಿಗೆ ಹೋರಾಟ, ಎಲ್ಲಿವರೆಗೂ ಕೂಡ ಹೋರಾಟ ನಾವು ಮಾಡ್ತಾನೇ ಇರಬೇಕು, ಸಂಘರ್ಷ ಮಾಡ್ತಾನೇ ಇರಬೇಕು, ಅಕ್ಷರ ಮಾತಾಡ್ತಾನೇ ಹೋಗಬೇಕು, ನಮ್ಮ ದನಿ ಏರ್ತಾ ಏರ್ತಾ ಏರ್ತಾನೆ ಹೋಗ್ಬೇಕಾಗುತ್ತೆ.